ಮೊದಲು ನಾನು ಮೂರು ಕನ್ನಡ ಕವನ ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇ ಕವನದ ಶೀರ್ಷಿಕೆ ದೇವರು. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ ಅಂತಾರಲ್ಲ, ಮತ್ತಾಕೆ ಬಡವರ ಸಂಖ್ಯೆ ಕಡಿಮೆ ಆಗಿಲ್ಲ, ದೇವರು ದಾರಿ ತೋರಿಸುತ್ತಾನೆ ಅಂತಾರಲ್ಲ, ಯಾಕೆ ಇನ್ನೂ ಎಷ್ಟೋ ಜನರಿಗೆ ಉದ್ಯೋಗವೇ ಇಲ್ಲ, ಹರಕೆ ತೀರಿಸಿದರೆ ಫಲ ಲಭಿಸುವುದು ಅಂತಾರಲ್ಲ, ಹಾಗಾದರೆ ಯಾವುದೇ ಕೆಲಸಕ್ಕೆ ಪ್ರಯತ್ನ ಬೇಡ, ಹರಕೆಯಷ್ಟೇ ಸಾಕಲ್ಲ. ದೇವರಿಗೆ ಎಲ್ಲ ಶಕ್ತಿ ಇವೆ, ಅವನು ಬೇಡಿದ್ದನ್ನು ನೀಡಬಲ್ಲ. ಹೀಗಿದ್ದ ಮೇಲೆ ನೈವೇದ್ಯ ಪುಷ್ಪ ದಕ್ಷಿಣೆ ಬೇಡವಲ್ಲ? ಕೋಟಿ ಕೋಟಿ ಜನರ ಬೇಡಿಕೆಯ ಮಧ್ಯೆ ನಮ್ಮ ಕೂಗು ಅವನಿಗೆ ಕೇಳುವುದೇ? ದೇವರು ಇರುವುದು ನಿಜವಾಗಿದ್ದರೆ ಅನ್ಯಾಯ ಮೋಸ ಎಲ್ಲವೂ ಏಕೆ ಮುಂದುವರಿಯುತ್ತಿದೆ? ಇದೇ ನಮ್ಮ ಮುಂದಿನ ದೊಡ್ಡ ಪ್ರಶ್ನೆಯಾಗಿದೆ, ಉತ್ತರ ಕೊಡುವುದು ಕಷ್ಟವಾಗಿದೆ. ಮುಂದಿನ ಕವನದ ಶೀರ್ಷಿಕೆ ತಂದೆ ತಾಯಿ. ಆಗ ತಂದೆ ತಾಯಿ ಅಷ್ಟೇ, ಈಗ ತಂದೆ ತಾಯಿ ಅಷ್ಟಕ್ಕಷ್ಟೇ. ಆಗ ಅವರದ್ದೇ ಹೆದರಿಕೆ, ಈಗ ಅವರಿಗೆ ಬೆದರಿಕೆ. ಆಗ ಅವರೇ ನಮಗಿಲ್ಲ, ಈಗ ಅವರಿಗೆ ನಾವಿಲ್ಲ. ಅವರು ನಮ್ಮನ್ನು ಎಂದಿಗೂ ಕೈ ಬಿಡಲಿಲ್ಲ, ಆದರೆ ನಾವು ಅವರ ಋಣವನ್ನು ನೆನಪಿಸಿಕೊಳ್ಳಲೇ ಇಲ್ಲ. ಅವರ ಕೈ ಹಿಡಿದು ಬೆಳೆದವರು ನಾವಿಲ್ಲ, ಬೆಳೆದು ನಿಂತ ಮೇಲೆ ಅವರ ಕೈ ಹಿಡಿಯಲೇ ಇಲ್ಲ. ನಮಗಾಗಿ ಜೀವತ್ತೆದ ತಂದೆ ತಾಯಿಯರಿಗೆ ಇದೇ ನಾವು ಕೊಡುವ ಕೊಡುಗೆ. ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕಿದೆ, ವೃದ್ಧಾಶ್ರಮಗಳ ಸಂಖ್ಯೆ ಕಡಿಮೆಯಾಗಬೇಕಿದೆ. ಮುಂದಿನ ಕವನದ ಶೀರ್ಷಿಕೆ ಒಮ್ಮೆ ನಕ್ಕುವುದು. ಮಾತಿಗಿಂತ ಮೌನ ಚೆನ್ನ, ಆ ಮೌನದ ಜೊತೆಗೆ ನಗುವಿದ್ದರೆ ಇನ್ನೂ ಚೆನ್ನ. ಒಮ್ಮೆ ನಕ್ಕು ಬಿಡಿ ಮಾತನಾಡುವ ಮುನ್ನ, ಮಾತು ವಾದವಾಗಿ ಬದಲಾಗುವ ಮುನ್ನ, ಕೋಪದೊಂದಿಗೆ ಸಮಯವನ್ನ ವ್ಯರ್ಥ ಮಾಡುವ ಮುನ್ನ. ಐ ವುಡ್ ಲೈಕ್ ಟು ಮೆನ್ಷನ್ ಟೂ ಚಿಯರ್ಫುಲ್ ಲೈನ್ಸ್. ಡು ನಾಟ್ ಸೇ ಐ ಹ್ಯಾವ್ ಮೆನಿ ಪ್ರಾಬ್ಲಮ್ಸ್ ಟು ಫೇಸ್, ಬಟ್ ಸೇ ಐ ಹ್ಯಾವ್ ಮೆನಿ ಚಾಲೆಂಜಸ್ ಟು ಟೇಕ್. ಸ್ಟಾಪ್ ಡಿಗ್ರೇಡಿಂಗ್ ಅಂಡ್ ಸ್ಟಾರ್ಟ್ ಅಪ್ರಿಷಿಯೇಟಿಂಗ್ ಯುವರ್ ಲಿಟಲ್ ಪುಷಸ್ ಮೇ ಬಿ ಬಿಗ್ಗರ್ ಚೇರ್ಸ್ ಟು ಸಮ್ಮನ್. And one more is, Koyal jaisi awaaz hai uski, Kamal jaisi sundar chehra hai uski, Bhai se kam nahi hai wo, Dost se zyada hai wo, Jaante hai kaun hai wo? Haan, O meri behan nahi, O meri jaan hai.